ಮೊದಲನೇ ಅಲೆಗೂ ಎರಡನೇ ಅಲೆಗೂ ಇರುವಂತ ವ್ಯತ್ಯಾಸ ಏನು, ಇದು ಎಷ್ಟು ಡೇಂಜರಸ್ ಅನ್ನೋದರ ಬಗ್ಗೆ ವಿವರವಾಗಿ ಮಾತನಾಡಿದೀವಿ. ನಿಮ್ಮ ಜೊತೆ ಕೂಡ ಹಲವರ ಜೊತೆ ಆರೋಗ್ಯ ಸಚಿವರು ಮಾತಾಡಿದ್ದಾರೆ. ಸರ್, ಮೊನ್ನೆ ಪ್ರಧಾನಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮುಗಿಸಿದ ಮೇಲೆ ದೇಶವನ್ನು ಉದ್ದೇಶಿಸಿ ಆಡಿದ ಮಾತುಗಳನ್ನು ಕೇಳ್ತಾ ಇದ್ವಿ. ತುಂಬಾ ಸ್ಟ್ರೆಸ್ ಕೊಡ್ತಾರೆ ಅವರು, ಟೆಸ್ಟಿಂಗ್ ಮಾಡಿ ಟೆಸ್ಟಿಂಗ್ ಮಾಡಿ, ನಂಬರ್ ಆಫ್ ಟೆಸ್ಟ್ ಜಾಸ್ತಿ ಆಗಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಮ್ಮಲ್ಲಿ ನೋಡಿ, ನಮ್ಮ ಸಂಖ್ಯೆಗಳು ನಿಮಗೆ ಸಮಾಧಾನಕರವಾಗಿದೆಯಾ, ತೃಪ್ತಿಕರವಾಗಿದೆಯಾ? ಖಂಡಿತವಾಗಿಯೂ ಕೂಡ ನೀವು ದೇಶದಲ್ಲಿ ಹೋಲಿಕೆ ಮಾಡ್ಕೊಂಡು ನೋಡಿದಾಗ ಕರ್ನಾಟಕ ರಾಜ್ಯ ಪ್ರಾರಂಭದಿಂದ ಕೂಡ ನಮ್ಮ ಹ್ಯಾಲ್ಮಾರ್ಕ್ ಆಫ್ ಇವತ್ತು ಕರ್ನಾಟಕ ಅಂತಂದರೆ ಟೆಸ್ಟಿಂಗ್. 2.25 ಕೋಟಿ ಇಲ್ಲಿವರೆಗೂ ಕೂಡ ಟೆಸ್ಟ್ ಮಾಡಿದ್ದೀವಿ ಕಳೆದ ವರ್ಷದಿಂದ. 2.25 ಕೋಟಿ ಅದರಲ್ಲಿ 82 to 85% ಅಂದರೆ ಮೋರ್ ದ್ಯಾನ್ 1/3 ಆಫ್ ಅವರ್ ಪಾಪ್ಯುಲೇಷನ್ ಹ್ಯಾಸ್ ಬಿನ್ ಟೆಸ್ಟೆಡ್. ರಿಪೀಟ್ ಟೆಸ್ಟ್ ಎಲ್ಲ ಬಿಡ್ರಿ, ಅಂದರೆ ಟೋಟಲ್ ಟೆಸ್ಟಿಂಗ್ ಈಗ ನಾನು 2 ಸಲ ನಾನು 3 ಸಲ ಮಾಡಿಸ್ಕೊಂಡಿದ್ದೀನಿ, ಹಂಗೆ ರಿಪೀಟ್ ಬಿಟ್ರೆ ಒಟ್ಟಾರೆ 1/3 ಆಫ್ ಅವರ್ ಪಾಪ್ಯುಲೇಷನ್ 2.25 ಕೋಟಿ ಜನಕ್ಕೆ ಇವತ್ತು ಟೆಸ್ಟ್ ಮಾಡಿದ್ದೀವಿ. 85% ಅದು RT-PCR. ಓಕೆ, ನೋ ಸ್ಟೇಟ್ ಆಸ್ ಡನ್. ಪ್ರಧಾನಿ ನರೇಂದ್ರ ಮೋದಿ ಅವರು 70% RT-PCR ಮಾಡಬೇಕು ಅಂತ ಹೇಳಿದ್ರು, ನಮ್ಮಲ್ಲಾಗಿರೋದು 85%. ಇವತ್ತು ಉದಾಹರಣೆಗೆ ನೋಡಿ, 1,32,706 ಟೆಸ್ಟನ್ನು ಮಾಡಿದ್ದೀವಿ ನಿನ್ನೆಯಿಂದ ಇವತ್ತಿಗೆ ಒಂದೇ ದಿವಸದಲ್ಲಿ. ಅದರಲ್ಲಿ 93% RT-PCR ಇದೆ. 1,23,071 ಜನರಿಗೆ RT-PCR ಟೆಸ್ಟ್ ಇದೆ. 9,635 ಜನ ಅಂದರೆ 7% ಜನಕ್ಕೆ ಮಾತ್ರ ರ್ಯಾಪಿಡ್ ಆ್ಯಂಟಿಜನ್. ಬಟ್ ನನ್ನ ಕನ್ಸರ್ನ್ ಸರ್, ಅದು ನಿಜವಾಗ್ಲೂ ಆ ಟೆಸ್ಟ್ ಆಗ್ತಿದೆ ಅನ್ನೋದನ್ನು ಯು ಹ್ಯಾವ್ ಟು ಮೇಕ್ ಶ್ಯೂರ್. ನಿನ್ನೆ ಬಂದಂಥ ಒಂದು ವಿಡಿಯೋ ನಮ್ಮನ್ನೆಲ್ಲ ಗಾಬರಿ ಮಾಡ್ಬೋದು. ದಟ್ ಈಸ್ ಒನ್ ಆಡ್ ಇನ್ಸಿಡೆಂಟ್, ಇಟ್ ಈಸ್ ಅನ್ಫಾರ್ಚುನೇಟ್, ಆಗಲೇಬಾರ್ದು. ನಾವೇನಾಗಿದೆ, ಭಾಳ ಹೆಚ್ಚು ಟೆಸ್ಟ್ಗಳನ್ನು ಮಾಡಬೇಕಾಗಿರೋದ್ರಿಂದ ನಾವು ಕೆಲವು ಹೊರಗುತ್ತಿಗೆ ಮೇಲೆ ಕೆಲವರನ್ನು ಕಾಂಟ್ರಾಕ್ಟ್ ಮೇಲೆ ಈ ಲೋಕಲ್ ಟೀಮ್ಸನ್ನು ತಗೋಬೇಕಾಗಿದೆ. ಅಂಥವರಲ್ಲಿ ಒಂದು ಆಡ್ ವ್ಯಕ್ತಿ ನಾನು, ಯಾರೂ ಕೂಡ ಇಲ್ಲಿವರೆಗೂ ಕೂಡ ಈ 1 ವರ್ಷದಲ್ಲಿ ನನಗೆ ಇಂಥದ್ದು ಗಮನಕ್ಕೆ ಬಂದಿರಲಿಲ್ಲ. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಮಾಡಿದ ಕೂಡಲೇ ಅಮಾನತ್ತು ವಜಾ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ FIR ಕೂಡ ಹಾಕ್ಸಿದ್ದೀವಿ. ಹಾಗಾಗಿ ವಿ ಆರ್ ವೆರಿ ಸ್ಟ್ರಿಕ್ಟ್ ಇನ್ ಇಟ್. ಯಾವುದೇ ಕಾರಣಕ್ಕೂ ತಪ್ಪು ಟೆಸ್ಟ್ ಆಗಲಿ ಅಥವಾ ಫಲಿತಾಂಶದಲ್ಲಿ ಏನಾದರೂ ಏರ್ಪೇರು ಮಾಡಿದರೂ ಕೂಡ ಅವ್ರ ಮೇಲೆ ಭಾಳ ಉಗ್ರವಾದಂಥ ಕ್ರಮ ತಗೊಳ್ತೀವಿ. ಯಾಕೆಂದರೆ ದೇರ್ ಈಸ್ ನೋ ಸ್ಕೋಪ್ ಫಾರ್ ಮೆಡಿಕಲ್ ನೆಗ್ಲಿಜೆನ್ಸ್ ಬೈ ಇಂಟೆನ್ಷನ್ ಆರ್ ಬೈ ಮಿಸ್ಟೇಕ್. ಕರೆಕ್ಟ್. ಸೊ ಪ್ರಧಾನಿಯವರು 3 T's ಹೇಳ್ತಾರೆ. ಒಂದು ಟೆಸ್ಟ್, ಟ್ರ್ಯಾಕ್, ಟ್ರೀಟ್ ಆ್ಯಂಡ್ ಟ್ರೀಟ್. ಹೌದು. ಸೊ ಮೂರದರ ವಿಷಯದಲ್ಲಿ ಕರ್ನಾಟಕ ಸುಭದ್ರವಾಗಿದೆ ಅಂತ ಅನ್ಸುತ್ತೆ. ಟ್ರ್ಯಾಕಿಂಗಲ್ಲಿ ಇನ್ನೂ ಕೂಡ ನಾವು ಉತ್ತಮ ಆಗಬೇಕು. ಯಾಕೆಂದರೆ ಅವ್ರು ಹೇಳುವಂಥದ್ದು, ಒಬ್ಬ ಪಾಸಿಟಿವ್ ವ್ಯಕ್ತಿಗೆ 30 ಜನರ ಪ್ರಾಥಮಿಕ ದ್ವಿತೀಯ ಸಂಪರ್ಕಿತರನ್ನು ನೀವು ಗುರ್ತಿಸಬೇಕು, ಗುರ್ತಿಸಿ ಅವ್ರಿಗೂ ಕೂಡ ಟೆಸ್ಟ್ ಮಾಡಬೇಕು ಅಂತೇಳಿದೆ. ಆದರೆ ನಾವಿವತ್ತು 15 to 16 ಜನನ ಮಾಡಲಿಕ್ಕೆ ಆಗ್ತಾಯಿದೆ. ಈಗ ನಾನು ಹೊಸದಾಗಿ ಸೂಚನೆ ಕೊಟ್ಟಿದ್ದೀನಿ, ಕನಿಷ್ಠ 20 ಜನರಾದರೂ ನಾವು ಮಾಡಲೇಬೇಕು 72 ಗಂಟೆ ಒಳಗಡೆ. ಯಾಕೆಂದರೆ ಪಾಸಿಟಿವ್ ಇವತ್ತು ಬಂದರೆ ಅವನ ಸಂಪರ್ಕಿತರನ್ನ 72 ಗಂಟೆ ಒಳಗಡೆ ನಾವು ಟ್ರ್ಯಾಕ್ ಮಾಡಬೇಕು. ಆಗ ಅದು ಕಮ್ಯುನಿಟಿಯಲ್ಲಿ ಹರಡಲ್ಲ. ಆ 20 ಜನರನ್ನ 30 ಜನರನ್ನ ನಾವು ಮತ್ತೆ ಟೆಸ್ಟ್ ಮಾಡಿ ಅವ್ರಿಗೇನಾದರೂ ಪಾಸಿಟಿವ್ ಇದ್ದರೆ ತಕ್ಷಣ ಅವ್ರಿಗೆ ಐಸೋಲೇಟ್. ಸರ್ಕಾರದ ಕೆಲಸ ಅಲ್ಲ, ಇಂಡಿವಿಜುವಲ್ ಜವಾಬ್ದಾರಿನೂ ಆಗುತ್ತೆ. ನನಗೆ ಪಾಸಿಟಿವ್ ಬಂದ ತಕ್ಷಣ ನಾನು ಖಂಡಿತ ಇಷ್ಟಿಷ್ಟು ಜನರನ್ನು ಭೇಟಿ ಆಗಿದ್ದೆಪ್ಪ ಅಂತ ಹೇಳಬೇಕು. ಅವರು ಹೇಳಬೇಕು ಮತ್ತು ಭೇಟಿ ಆದರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ಟೆಸ್ಟ್ ಮಾಡಿಸ್ಕೋಬೇಕು. ನನ್ನ ಕಾಂಟ್ಯಾಕ್ಟ್ನಲ್ಲಿದ್ದಂಥ ಒಬ್ಬರು ಪಾಸಿಟಿವ್ ಬಂದಿದ್ದಾರೆ, ಒಂದು ಸಲ ಟೆಸ್ಟ್ ಮಾಡಿಬಿಡಿ ಅಂತ. ಕೊರೋನಾ ವಿರುದ್ಧದ ಹೋರಾಟ ಏನು ಸರ್ಕಾರ ಮಾಡ್ಕೊಂಡು ಹೋಗಬೇಕಾದ ಹೋರಾಟ ಅಲ್ಲ ಅದು. ಸರ್ಕಾರ ಅದರ ಗೈಡ್ಲೈನ್ಗಳನ್ನು ಕೊಡ್ಬೋದು. ಗೈಡ್ಲೈನ್ ಕೊಡೋದಷ್ಟೇ ಸರ್ಕಾರದ ಕೆಲಸ. ಅಬ್ಬಬ್ಬ ಅಂದರೆ ಟೆಸ್ಟಿಂಗನ್ನು ಒಂದು ಸ್ವಲ್ಪ ಫೆಸಿಲಿಟೇಟ್ ಮಾಡೋದು, ತೊಂದರೆ ಆದರೆ ಟ್ರೀಟ್ಮೆಂಟನ್ನು ಫೆಸಿಲಿಟೇಟ್ ಮಾಡೋದು ಅಷ್ಟೇ ಸರ್ಕಾರ ಮಾಡಬಹುದಾಗಿದ್ದು. ಉಳಿದಿದ್ದೆಲ್ಲ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ. ಈ ಆರೋಗ್ಯ ಸೇತು ಆ್ಯಪ್ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇತ್ತು ಮುಂಚೆ, ಇತ್ತೀಚೆಗೆ ಆಗ್ತಾನೇ ಇಲ್ಲ. ಈಸ್ ಇಟ್ ಸ್ಟಿಲ್ ವರ್ಕಿಂಗ್? ಆರೋಗ್ಯ ಸೇತು ಆ್ಯಪ್ ಇದೆ ಅಂದರೆ ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ಗೋಸ್ಕರನೇ ಅದು ಆ್ಯಪ್ ಭಾಳ ಫಲಕಾರಿಯಾಗಿತ್ತು. ಅದರಿಂದ ಭಾಳ ಉಪಯೋಗ ಕೂಡ ಆಗಿತ್ತು. ಯಾಕೆಂದರೆ ಆ ಆ್ಯಪನ್ನು ಅವ್ರ ಫೋನ್ನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಅವ್ರ ಹತ್ತಿರದಲ್ಲಿ ಯಾರಾದರೂ ಪಾಸಿಟಿವ್ ಇದ್ದರೆ ಭಾಳ ಸುಲಭವಾಗಿ ಕಂಡುಹಿಡಿಯುವಂಥ ಒಂದು ತಂತ್ರಜ್ಞಾನ ಇದು. ಹಾಗಾಗಿ ನಿಜವಾಗಿಯೂ ಕೂಡ ವಿಶ್ವದಲ್ಲಿ ಕೂಡ ಅದಕ್ಕೆ ಒಳ್ಳೆ ಒಂದು ಹೆಸರು ಬಂತು. ಅದು ಕೂಡ ನಮಗೆ ಭಾಳ ಸಂತೋಷಕರ ವಿಚಾರ. ಅಂದರೆ ನಮ್ಮ ಬೆಂಗಳೂರಿನವರೇ ಆ ಆ್ಯಪನ್ನು ಕೂಡ ತಯಾರು ಮಾಡಿರುವಂಥದ್ದು. ನಾವು ತಂತ್ರಜ್ಞಾನ ನಮ್ಮ ರಾಜ್ಯ ಸರ್ಕಾರ ನಾವು ಅಳವಡಿಸ್ಕೊಂಡಷ್ಟು ಕೋವಿಡ್ ವಿಚಾರದಲ್ಲಿ ಬಹುಶಃ ಯಾರೂ ಕೂಡ ಮಾಡಿಲ್ಲ. ಅಷ್ಟು ಆ್ಯಪ್ಗಳನ್ನು, ಅಷ್ಟು ತಂತ್ರಜ್ಞಾನದ ದತ್ತಾಂಶಗಳನ್ನು ದತ್ತಾಂಶಗಳನ್ನು ಮಾಡಲಿಕ್ಕೆ ಕೂಡ ತಂತ್ರಜ್ಞಾನ ಎಲ್ಲ ಕಂಪನಿಯವರು ನಮಗೆ ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.